ನಮ್ಮ ಕುಣಿಯೋಣ ಬಾರ ಸೀಸನ್ 9 ನಡೀತಾ ಇರಬೇಕಾದ್ರೇನೆ ನಮ್ಮ ತಂಡ ಬೇರೆ ಬೇರೆ ಊರುಗಳಿಗೆ ಹೋಗಿ ಒಂದು ಸ್ಕೌಟಿಂಗ್ ಮಾಡಿದ್ರು. ಯಾರ್ಯಾರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಸುಮ್ಮನೆ ಹಂಗೆ ಜಲಕ್ ನೋಡೋಣ. ಆಲ್ಮೋಸ್ಟ್ 100 ಹೆಚ್ಚು ಕಾಲೇಜ್ಗಳನ್ನ ವಿಸಿಟ್ ಮಾಡಿ ಅದರಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದು ಇದೇ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒಂದು ಹುಡುಗಿ ಮಂಗಳೂರಿನ ಕೋಕಿಲ, ಮತ್ತೊಬ್ಬ ಹುಡುಗ ಕೊಡಗಿನ ವೀರ ರೋಹನ್. ಇಬ್ರು ಈಗ ನಿಮ್ಮ ಮುಂದೆ ಡಾನ್ಸ್ ಮಾಡಕ್ ಬರ್ತಾರೆ. ಬನ್ನಿ, ಲೆಟ್ಸ್ ಟೇಕ್ ಅ ಲುಕ್. ಜನರಲ್ಲಿ ಮೊದಲಿಂದ ಬಂದಂತಹ ಅಂಕಿತಾ ನಯನ ಅಂಡ್ ವರ್ಧಾ, ನಂತರ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಎಂಟರ್ ಆದಂತಹ ಯಾರ್ಯಾರು, ಕಂಚಿನ್, ಶಿವಪ್ರಕಾಶ್, ಹಾಗೆ ಕೃತಿಕಾ ಗೌಡ ಅಂಡ್ ಬಾಲ. ಸೊ ಈ ಮೂರು ಜೋಡಿಗಳು ಫೈನಲ್ಸ್ ನಲ್ಲಿ ನಾನು 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 ಅಂತ ಗೆಲ್ಲದಕ್ಕೆ ಹಣಾಹಣಿ ಮಾಡ್ತಾರೆ. ಕೆಡಗಲು ವೀರ ಪೌರುಷ ಎತ್ತಿ ಹಿಡಿದು ಥಕಿಟ ಧಿಂಧಿರನ ಥಕಿಟ ಧಿಂಧಿರನ ಗಾಯ
तो जहां मैंने पाया कभी सोचा न था ये मिलो दूर होगा साया। क्यों खुदा तूने मुझे ऐसा ख्वाब दिखाया जब हकीकत में उसे तोड़ना था। ಸಿನಿಮಾ ಮಾಡಿದ್ರೆ ಅದರ ಕ್ಲೈಮ್ಯಾಕ್ಸ್ ಬಹಳ ಇಂಪಾರ್ಟೆಂಟ್. ಅದೇ ತರ ನಮ್ಮ ಕುಣಿಯೋಣ ಬಾರ ಸೀಸನ್ ನೈನ್ ಅನ್ನೋ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇನ್ನು ಬಾಕಿ ಉಳಿದಿದೆ. ಕ್ಲೈಮ್ಯಾಕ್ಸ್ ನೆಲ್ಲ ಅಂತ ಮಾಡಿದ್ರೆ ಚೆನ್ನಾಗಿರುತ್ತಾ, ಗ್ರ್ಯಾಂಡ್ ಆಗಿ ಮಾಡೋದು ಬೇಡವಾ? ನಮ್ಮ ಟೆಕ್ನಿಷಿಯನ್ಸ್ ಎಷ್ಟು ಕಷ್ಟಪಡ್ತಾರೆ, ನಮ್ಮ ಕ್ರೂ ಎಷ್ಟು ಕಷ್ಟಪಡ್ತಾರೆ, ಅದನ್ನ ಒಂದ್ಸಲ ನೀವೇ ನೋಡ್ಬಿಡಿ ಬನ್ನಿ. ನಮ್ಮ ಕುಣಿಯೋಣ ಬಾರ ಸೀಸನ್ ನೈನ್ ನ ಗ್ರ್ಯಾಂಡ್ ಫಿನಾಲೆಯ ಈ ವಾರದಲ್ಲಿ ಎರಡನೇ ದಿನ ನಮ್ಮ ವೇದಿಕೆ ಹೇಗೆ ಸಜ್ಜಾಗ್ತಾ ಇದೆ, ಹೇಗೆ ಪ್ರಿಪೇರ್ ಆಗಿದೆ ಫೈನಲ್ಸ್ಗೆ ಅನ್ನೋದಕ್ಕೆ ತಾವೆಲ್ಲರೂ ನೋಡಿದ್ರು. ಆದರೆ ಮುಂದಿನ ವಾರ ಈ ಮೂರು ತಂಡಗಳು, ಅಂಕಿತಾ ವರ್ಧಾ, ಶಿವಪ್ರಕಾಶ್ ಕಂಚನ್ ಹಾಗೆ ಕೃತಿಕಾ ಗೌಡ ಅಂಡ್ ಬಾಲ, ಮೂರರಲ್ಲಿ ಯಾರಾದರೂ ಒಬ್ರು ವಿನ್ನರ್ ಆಗಿ ಇಲ್ಲಿಂದ ಹೊರಗಡೆ ಬರ್ತಾರೆ, ಯಾರವರು ಅದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ನಿಮ್ಮ ಫೇವರೇಟ್ ಕಪಲ್ ಗೆಲ್ಲಿ ಅಂತ ನೀವು ಆ ದೇವರಲ್ಲಿ ಹಾರೈಸಿ ಪ್ರಾರ್ಥಿಸಿ ಆಶೀರ್ವದಿಸಿ.